ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸತ್ಯಶೋಧನಾ ಸಮಿತಿ ತಂಡದ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದವರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಎಂದು ಜಿಲ್ಲಾಧ್ಯಕ್ಷ ಆರ್ ರಾಮಕೃಷ್ಣರವರು ಸ್ಪಷ್ಟಪಡಿಸಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್ ರಾಜೇಂದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕೆಪಿಸಿಸಿ ಅಧ್ಯಕ್ಷರಿಗೆ ಶಿಫಾರಸು ಮಾಡಿರುವುದಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುರುವಾರದಂದು ಪಕ್ಷದ ಕಚೇರಿಗೆ ಕೆಪಿಸಿಸಿಯಿಂದ ಬಂದಿದ್ದ ಸತ್ಯಶೋಧನಾ ಸಮಿತಿ ಮುಂದೆಯೇ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅವರೆಲ್ಲ ಬಿಜೆಪಿ ಬೆಂಬಲಿತರಾಗಿದ್ದು ಇವರನ್ನ ರಾಜೇಂದ್ರ ಅವರೇ ಕರೆದುಕೊಂಡು ಬಂದಿದ್ದಾರೆಂದು ಅಧ್ಯಕ್ಷರು ದೂರಿದರು. ಸತ್ಯಶೋಧನಾ ಸಮಿತಿ ತಂಡದ ಎದುರು ಗೊಂದಲ ಸೃಷ್ಟಿ ಮಾಡಲು ಬಂದಿದ್ದಾರೆಂದು ಹೇಳಿ ತಮ್ಮನ್ನು ಜಿಲ್ಲಾಧ್ಯಕ್ಷದಿಂದ ಬದಲಾವಣೆ ಮಾಡಿ ಎಂದು ಹೇಳಲು ಇವರಿಗೆ ಯಾವ ನೈತಿಕತೆ ಇದೆ ಎಂದು ಅಧ್ಯಕ್ಷರು ತಿರುಗೇಟು ನೀಡಿದರು. ಪಕ್ಷದ ನಾಯಕರ ವಿರುದ್ಧವೇ ಕುತಂತ್ರ ನಡೆಸಿದ ರಾಜೇಂದ್ರರವರ ವರ್ತನೆಯನ್ನ ಕಟುವಾಗಿ ಟೀಕಿಸಿದರು. ಇಂತಹವರನ್ನ ಪಕ್ಷವು ಉಚ್ಚಾಟನೆ ಮಾಡಬೇಕು, ಇಲ್ಲದಿದ್ದರೆ ಪಕ್ಷವು ಹಿನ್ನಡೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು. ನಾಯಕರ ವಿರುದ್ಧವೇ ಕಾಂಗ್ರೆಸ್ ಪಕ್ಷನೇ ಸರಿಯಿಲ್ಲ ಅಂತ ಹೇಳಿ ಎಲ್ಲ ಹೇಳಿ ನಮ್ಗೆಲ್ಲ ಗೊತ್ತಿರ ಹಾಗೆ ಈಗಾಗಲೇ ಬಿಜೆಪಿ ಸಂಸದರ ಜೊತೆಗೆ ಬಿಜೆಪಿ ಮುಖಂಡರ ಜೊತೆಗೆ ಒಡ್ಡಾಟ ಇಟ್ಕೊಂಡು ಓಡಾಡ್ತಿರೋದು ಈಗಾಗಲೇ ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳಿ ಜಿಲ್ಲೆನಲ್ಲೆಲ್ಲ ಮಾತಾಡ್ತಾ ಇದೆ. ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ಮಾತಾಡ್ತಾ ಇದೆ. ಹೀಗಿದ್ಕೊಂಡು ಅದನ್ನ ತೋರ್ಪಡಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಗದ್ದಲ ಉಂಟು ಮಾಡೋದಕ್ಕೆ ಇವತ್ತು ಬಂದು ನಿನ್ನೆ ಬಂದು ಈ ರೀತಿ ಮಾಡಿರೋದು. ಅದು ಬಿಟ್ಟರೆ ಅವರು ಪಕ್ಷದಲ್ಲಿ ಇರಬೇಕು, ಪಕ್ಷದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಅವ್ರ ಮನೋಭಾವದಲ್ಲಿ ಇಲ್ಲ. ಹಾಗಾಗಿ ನಾನು ನಿನ್ನೆ ನಡೆದ ಘಟನೆನ ಸಂಪೂರ್ಣವಾಗಿ ವರದಿ ತಯಾರು ಮಾಡಿ ಹೈಕಮಾಂಡ್ ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ಪಕ್ಷದಲ್ಲಿ ತಿರುಗಿ ಮತ್ತೊಮ್ಮೆ ಅವ್ರೇನಾದ್ರು ಉಚ್ಚಾರಣೆ ಮಾಡ್ತಿದ್ರೆ ಜಿಲ್ಲಾ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷನ ಕಟ್ಟಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ನಾನು ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೇನೆ ನಮ್ಮ ಹೈಕಮಾಂಡ್ಗೆ. ಮತ್ತೊಮ್ಮೆ ತಿರುಗಿ ನಮ್ಮ ಮುಖಂಡರುಗಳೆಲ್ಲ ಸೇರಿ ನಾವು ಮತ್ತೊಮ್ಮೆ ನಾವು ವರದಿನ ಕೊಡ್ತೀನಿ ಕೆಪಿಸಿಸಿಗೆ. ನಿನ್ನೆ ನಡೆದ ಘಟನೆ ನಾನು ಸತ್ಯಶೋಧನ ಸಮಿತಿಗೂ ಸಹ ಸಬ್ಮಿಟ್ ಮಾಡ್ತೇವೆ. ಮುಖಂಡರುಗಳಾದ ನರಸಿಯಪ್ಪ, ರೇವಣಸಿದ್ದಯ್ಯ, ರುದ್ರೇಶ್, ಪುಟ್ಟರಾಜು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಹಿಂಭಾಗದಲ್ಲೇ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದೆ ಎಂದು ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್ ರಾಜೇಂದ್ರರವರು ಹೇಳಿದ್ದಾರೆ. ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಯಾವ ನೈತಿಕತೆ ಇದೆ ಎಂದು ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್ ರಾಜೇಂದ್ರ ತಿರುಗೇಟು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜೇಂದ್ರ, ನಾವು ಮೂಲ ಕಾಂಗ್ರೆಸ್ಸಿನವರು, ನಮ್ಮನ್ನ ಉಚ್ಚಾಟನೆ ಮಾಡಲು ಅವ್ರಿಗೇನು ಅಧಿಕಾರವಿದೆ? ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಿಯಾಗಿಯೂ ಕೆಲವರು ಪರಮೇಶ್ವರ ಅವರ ಬೆಂಬಲಿಗರೇ ವಿನಃ ಅವರೇನು ಕಾಂಗ್ರೆಸ್ನವರ ಎಂದು ವ್ಯಂಗ್ಯವಾಡಿದರು. ನಾನು ಕಾಂಗ್ರೆಸ್ ಸಭೆಗೆ ಹೋಗಿದ್ದು ತಪ್ಪ ಎಂದು ಹೇಳಿ ಇಂತಹ ಸಭೆಗಳಿಗೆ ಯಾರ ಆಹ್ವಾನವನ್ನು ಕಾಯದೆ ಹೋಗಬಹುದಾಗಿದೆ ಎಂದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಯಾವುದೇ ಹೋರಾಟ ಮಾಡಿ ಜೈಲಿಗೆ ಹೋಗಲಿಲ್ಲ, ವೇಶ್ಯಾವಾಟಿಕೆ ದಂಧೆಯಲ್ಲಿ ಸಿಲುಕಿ ಹೋಗಿದ್ದು ಇಂತಹವರಿಂದ ಪಕ್ಷಕ್ಕೆ ಭಾರಿ ಅವಮಾನ ಆಗುತ್ತಿದೆ ಎಂದು ಲೇವಡಿ ಮಾಡಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿ ಹಿಂಭಾಗದಲ್ಲೇ ರಾಜಾರೋಷವಾಗಿ ವೇಶ್ಯಾವಾಟಿಕೆ ನಡೆಯುತ್ತಿದೆ ಎಂದು ನೇರವಾಗಿ ಆರೋಪಿಸಿದರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸೋತಿದ್ದು ಕಾಂಗ್ರೆಸ್ ಪಕ್ಷದವರಿಗಿಂತ ಜೆಡಿಎಸ್ ಪಕ್ಷದವರೇ ಭಾರಿ ಸಂತಸಗೊಂಡಿದ್ದಾರೆಂದರು. ನನ್ನನ್ನು ಪೊಲೀಸ್ ಕೇಸ್ನಲ್ಲಿ ಸಿಲುಕಿಸಲು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಎಸ್ಪಿ ಅವರಿಗೆ ಸೂಚನೆ ನೀಡಿದ್ದಾರೆಂದು ನೇರವಾಗಿಯೇ ಹೇಳಿದರು. ಅದು ಅದೇನು ಉಚ್ಚಾಟನೆ ಮಾಡಬೇಕು ಅಂತ ಹೇಳಿದರೆ ಆಯ್ತು, ಉಚ್ಚಾಟನೆ ಮಾಡೋದಾದ್ರೆ ನಮ್ದೇನು ಅಭ್ಯಾಸ ಇಲ್ಲಪ್ಪ. ಯಾಕಂದ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇರ್ಬೋದು, ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ಪರಿಸ್ಥಿತಿ ಏನು ಅಂತ ಗೊತ್ತು. ಆಯ್ತಾ, ಆ ಮನುಷ್ಯ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತು ಓಡಾಡಿದಾನೆ, ಏನ್ ದುಡಿದಿದ್ದಾನೆ, ಅವನು ಏನು ಕಾರ್ಪೊರೇಷನ್ ನಿಂತಾಗ ಅವ್ನು ತಗೊಂಡಿರೋ ಮತಗಳಲ್ಲೇ ಗೊತ್ತಾಗುತ್ತೆ ಅವ್ನು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ದುಡಿಮೆ ಮಾಡಿದಾನೆ. ಸಂಘಟನೆ ಮೂರ್ ಸಲ ನಿಂತಿದ್ದ, ಮೂರ್ ಸತಿನೂ ಡೆಪಾಸಿಟ್ ಇಲ್ಲ ಅವ್ರಿಗೆ, ಒಂದ್ಸತಿ ಅಲ್ಲ ಮೂರ್ ಸಲ.
ಮೂರು ಸತಿ ನಿಂತಿದ್ದಾನೆ, ಮೂರು ಸತಿನೂ ಡೆಪಾಸಿಟ್ ಅಲ್ಲ ಅಂತ ವ್ಯಕ್ತಿಗೆ ಕೊಡ್ತಾರೆ. ಮತ್ತೆ ಬಹಳ ದೊಡ್ಡ ಪಾರ್ಟಿಗೆ ಒಳ್ಳೆ ಅಣ್ಣಂದಾರಿ ಒಳ್ಳೆ ಹೆಸರು ತರೋ ರೀತಿ ಬೆಂಗಳೂರಲ್ಲಿ ಈ ಎಮರ್ಜೆನ್ಸಿ ಟೈಮಲ್ಲಿ ಜೈಲಿಗೆ ಹೋದ್ರೆ ಪಾಪ ಗುರ್ತು ಹೇಳ್ಬೋದು, ಇಲ್ಲಪ್ಪ ಪಾಪ ಇವರು ನಮಗೆ ರಾಷ್ಟ್ರಕ್ಕೆ ದುಡ್ದಿದ್ದಾರೆ ಅಂತವ್ರನ್ನ ಹಾಕಿದ್ದಾರೆ ಜೈಲಿಗೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಇವ್ರು ಹೋಗಿರೋದು ಏನಕ್ಕಪ್ಪ ಅಂತ ನಾನು ಹ್ಯಾಂಗ ಮತ್ತೆ ಮತ್ತೆ ಬಾಯಲ್ಲಿ ಹೇಳಿ ಆ ವರ್ಷ ನಮ್ಗೆ ಯಾಕೆ ಬೇಕು ಜೈಲಿಗೆ ಅಂತವ್ರು ಹೋಗ್ಬಂದು ಮತ್ತೆ ಅದೇ ರೀತಿ ಕೇಳಿಸಿದ್ರೆ ತಿರ್ಗ ಮಾಡೋದು ಏನ್ ಕೆಲಸ, ಅದೇ ಕೆಲಸ ಇವತ್ತು ಅದೇ ಕೆಲಸನೇ ಆಗ್ತಿರೋದು. ತಿರ್ಗ ಕಾಂಗ್ರೆಸ್ ಪಕ್ಷದಲ್ಲಿ ಪಾರ್ಟಿ ಆಫೀಸಲ್ಲಿ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಅವಾಗ ಗೊತ್ತಿಲ್ದಲೇ ಮಾಡ್ಸಿ ಹಾಕಂಡ ಈಗ ಗೊತ್ತಾಗೈತಲ್ಲ ಬಿಡು ಅಂತೇಳಿ ಓಪನ್ ಆಗಿ ಮಾಡ್ತಾರೆ. ಇಲ್ಲ ಅಧ್ಯಕ್ಷ ನೀವ್ ಏನಾದ್ರು ರಾತ್ರಿ 9:30 ಹತ್ತು ಗಂಟೆ ಮೇಲೆ ಫ್ರೀ ಇದ್ರೆ ಪಾರ್ಟಿ ಆಫೀಸ್ ಹಿಂಬರಾಗ ಹೋಗಿ ಅವ್ರ ಕಾರ್ ನಿಂತಿರುತ್ತೆ, ಸುಮ್ಮನೆ ಹೋಗಿ ನೀವು ನೋಡ್ಕೊಂಡ್ಬಿಡಿ ಗೊತ್ತಾಗುತ್ತೆ ಯಾರು ಕೂತವ್ರೆ ಯಾರು ಡೈಲಿ ಹೋದ್ರೇನು ಗೊತ್ತಾಗಲ್ಲ. ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ನೀವು ಸರ್ಪ್ರೈಸ್ ವಿಸಿಟ್ ಅಂತ ಹೋಗ್ತಾರಲ್ಲ ಅವಾಗ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಪಾರ್ಟಿ ಆಫೀಸ್ ಅಲ್ಲಿ ಯಾರಿದ್ದಾರೆ ಯಾರಿದ್ದಾರೆ ಯಾರು ಕೂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸಿಸಿ ಕ್ಯಾಮ್ರಾ ಎಲ್ಲ ತೆಗ್ಸಿದಾನೆ ಈಗ ಹೊಸದಾಗಿ. ತುಮಕೂರಿನ ಸೆಂಟ್ ಮೇರಿಸ್ ಶಾಲೆಯಲ್ಲಿ ಮಕ್ಕಳ ಕೈಯಲ್ಲಿ ಸಿದ್ಧವಾಗುತ್ತಿದೆ ಪರಿಸರ ಸ್ನೇಹಿ ಗಣಪ. ಗಣೇಶ ಹಬ್ಬ ಎಂದರೆ ಮಕ್ಕಳಲ್ಲಿ ಅದೇನೋ ವಿಶೇಷತೆ ಸಡಗರ ಮನೆ ಮಾಡಿರುತ್ತೆ. ಪುಟಾಣಿಗಳಿಗೆ ಇಷ್ಟವಾಗುವಂತಹ ಗಣೇಶ ಹಬ್ಬದ ಸಡಗರವನ್ನ ತುಮಕೂರಿನ ಸೆಂಟ್ ಮೇರಿಸ್ ಶಾಲೆಯಲ್ಲಿ ಮಕ್ಕಳು ಗಣೇಶ ಮೂರ್ತಿಯನ್ನ ಸ್ವತಃ ಅವರೇ ತಯಾರಿಸುವ ಮೂಲಕ ಬರುವ ಗಣೇಶ ಹಬ್ಬಕ್ಕೆ ಸಿದ್ಧತೆ ನಡೆಸುತ್ತಿರುವುದು ಕಣ್ಣಿಗೆ ಆನಂದ ಉಂಟು ಮಾಡುತ್ತದೆ. ಮಕ್ಕಳ ಪ್ರಿಯ ಗಣೇಶನ ಮೂರ್ತಿ ಮಕ್ಕಳಿಗೆ ಎಷ್ಟು ಇಷ್ಟವೋ ಅಷ್ಟೇ ಗಣೇಶನ ಹಾಡುಗಳು ಇಷ್ಟವಾಗಿರುತ್ತವೆ. ಹಬ್ಬಕ್ಕೆ ಸಿದ್ಧತೆ ಮಾಡುತ್ತಿರುವ ತುಮಕೂರಿನ ಟೌನ್ ಹಾಲ್ ಬಳಿ ಇರುವ ಸೆಂಟ್ ಮೇರಿಸ್ ಶಾಲೆಯಲ್ಲಿರುವ ಮಕ್ಕಳು ನಮ್ಮ ಕ್ಯಾಮ್ರಾ ಮುಂದೆ ಬಂದು ಗಜಮುಗನೆ ಗಣಪತಿಯೇ ಎನ್ನುವ ಹಾಡನ್ನ ಹೇಳ್ತಾರೆ. ಆ ಮಕ್ಕಳ ಹಾಡು ಎಲ್ಲಿದೆ ನೋಡಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರು ತುಮಕೂರಿನ ಜನತೆಗೆ ಪರಿಸರ ಸ್ನೇಹಿ ಗಣಪ ಮಾಡಲು ವಿನಂತಿಸಿಕೊಂಡಿದ್ದಾರೆ. ತುಮಕೂರಿನ ಸಮಸ್ತ ಜನತೆಗೆ ಸೆಂಟ್ ಮೇರಿಸ್ ಶಾಲೆಯ ಎಲ್ಲಾ ಮಕ್ಕಳು ಶಿಕ್ಷಕ ವೃಂದದವರು ಹಾಗೂ ಸಿಬ್ಬಂದಿ ವರ್ಗದವರ ಮುಖಾಂತರ ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ಪ್ರಿಯರೇ, ಇಂದು ಪರಿಸರ ನಮ್ಮೆಲ್ಲರ ಚಿಂತನೆ. ಅದೇ ನಿಟ್ಟಿನಲ್ಲಿ ನೈಸರ್ಗಿಕವಾಗಿಯೂ ಅತಿ ಪ್ರೀತಿಯಿಂದ ಮಕ್ಕಳೇ ತಯಾರಿಸಿರುವಂತಹ ಈ ಗಣಪನ ವಿಗ್ರಹವನ್ನು ನೈಸರ್ಗಿಕಯುತವಾಗಿ ಎಲ್ಲ ಸಾಮಗ್ರಿಗಳನ್ನು ಬಳಸಿ ಪರಿಸರವನ್ನು ಉಳಿಸಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈ ಮಕ್ಕಳು ಈ ಒಂದು ಗಣಪನನ್ನು ತಯಾರಿಸಿರುತ್ತಾರೆ. ಎಲ್ಲ ನೈಸರ್ಗಿಕ ವಸ್ತುಗಳನ್ನು ಉಪಯೋಗಿಸುವಾಗ ಗಣಪನ ಶ್ರೇಯಸ್ಸು ಇನ್ನೂ ಎನ್ನುವಂತೆ ಮಕ್ಕಳ ಸಂತೋಷವು ಇಮ್ಮಡಿಗೊಂಡಿದೆ. ಸರ್ವರೂ ಇದೇ ಚಿಂತನೆಯಲ್ಲಿ ಪರಿಸರವನ್ನು ಉಳಿಸಬೇಕೆಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಕಾರ್ಯವನ್ನು ಕೈಗೊಂಡರೆ ನಮ್ಮ ತುಮಕೂರು ಹಸಿರು ತುಮಕೂರು ಆಗಲು ಸಾಧ್ಯ. ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಗೌರಿಯ ಹಬ್ಬದ ಶುಭಾಶಯಗಳು. ಏನೇ ಆಗಲಿ ಶಾಲೆಯ ಮಕ್ಕಳಿಗೆ ಆಟ ಪಾಠ ಎಷ್ಟು ಮುಖ್ಯವೋ ಈ ರೀತಿ ಹಬ್ಬದ ಸಡಗರವನ್ನ ಎಂಥವರನ್ನು ಖುಷಿಪಡಿಸುತ್ತದೆ.
ಚಿಂತಾಮಣಿ ನಗರದ ಶ್ರೀರಾಮನಗರದಲ್ಲಿರುವ ವಿಸ್ಮಯ ಬಾರ್ ಸ್ಥಳಾಂತರಿಸಲು ಒತ್ತಾಯಿಸಿ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದ ಅಬಕಾರಿ ಕಚೇರಿ ಮುಂಭಾಗ ರಸ್ತೆ ತಡೆದು ಪ್ರತಿಭಟಿಸಿದರು. ಚಿಂತಾಮಣಿ ನಗರದ ಶ್ರೀರಾಮನಗರದಲ್ಲಿರುವ ವಿಸ್ಮಯ ಬಾರ್ ಸ್ಥಳಾಂತರಿಸಲು ಒತ್ತಾಯಿಸಿ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದ ಅಬಕಾರಿ ಕಚೇರಿ ಮುಂಭಾಗ ರಸ್ತೆ ತಡೆದು ಪ್ರತಿಭಟಿಸಿದರು. ಜನಸಾಮಾನ್ಯರಿಗೆ ಇದರಿಂದ ತೊಂದರೆಯಾಗುತ್ತಿದ್ದು ಬಾರನ್ನು ಸ್ಥಳಾಂತರಿಸುವಂತೆ ಹಲವಾರು ಬಾರಿ ಅಬಕಾರಿ ಇಲಾಖೆಗೆ ದೂರು ನೀಡಿದ್ದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ಆರೋಪಿಸಿದರು. ಕೂಡಲೇ ಅಬಕಾರಿ ಇಲಾಖೆಗಳು ಎಚ್ಚೆತ್ತು ಬಾರನ್ನು ಸ್ಥಳಾಂತರಗೊಳಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆ ನಂತರ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಅವರಿಗೆ ಮನವಿ ಸಲ್ಲಿಸಿ ಬಾರನ್ನು ಕೂಡಲೇ ಸ್ಥಳಾಂತರಗೊಳಿಸುವಂತೆ ಆಗ್ರಹಿಸಿದರು. ಸಂಘಟನೆಯಿಂದ ಯಾಕಂದ್ರೆ ಇಲ್ಲಿ ಚಳೂರು ರಸ್ತೆಯಲ್ಲಿ ವಿಸ್ಮಯ ವೈನ್ಸ್ ಅಂತ ಒಂದಿದೆ, ಅದರಿಂದ ನಮ್ಮ ದಲಿತ ಕಾಲೋನಿನೂ ಅದರಲ್ಲೇ ಇದೆ. ದಲಿತ ಕಾಲೋನಿಯಲ್ಲಿ ಇದ್ದುಕೊಂಡು ಅವರು ಅದರಲ್ಲೇ ಎ ಪಿ ಎಂ ಸಿ ಎರಡು ಮುಂದೆನೇ ಇದೆ, ತರಕಾರಿ ಮಾರ್ಕೆಟ್ ಇದೆ, ಸಂತೆ ಇದೆ, ಅಲ್ಲೆಲ್ಲ ಶಾಲಾ ಮಕ್ಕಳು ಓಡಾಡೋ ಜಾಗ ಇದೇ. ಇದ್ರ ಪ್ರಕಾರವಾಗಿ ನಾವು ಅದನ್ನು ತೆರವುಗೊಳಿಸಲು ಇವಾಗ ಒಂದು 3 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇಲ್ಲಿ ಆಫೀಸ್ಗಳಿಂದ ನಮ್ಮ ಹತ್ರ ಟೈಮ್ ಕೇಳ್ತಾ ಇದ್ದಾರೆ, 1 ತಿಂಗಳು 2 ತಿಂಗಳು 3 ತಿಂಗಳು ಅಂತ ಕೇಳ್ತಾ ಇದ್ದಾರೆ. ವರ್ಷಾನುಗಟ್ಟಲೆ ಕಳೀತಾ ಇದ್ದಾರೆ ಇವರು. ಅಲ್ಲಿ ಹೆಂಗಸರಿಗೆ, ಕೂಲಿ ಕಾರ್ಮಿಕರಿಗೆ, ಅಮಾಲಿಗಳಿಗೆ, ಸ್ಕೂಲ್ ಮಕ್ಕಳಿಗೆ ಎಲ್ರಿಗೂ ಅನಾನುಕೂಲವಾಗಿದೆ. ಅಲ್ಲಿ ತೊಂದರೆ ಉಂಟಾಗ್ತಾ ಇದೆ, ಅಲ್ಲಿ ಗಲಾಟೆಗಳು ಜಾಸ್ತಿ ಆಗ್ತಾ ಇದೆ, ಅದರಿಂದ ಶಾಂತಿ ಭಂಗ ಆಗ್ತಾ ಇದೆ. ಅಲ್ಲಿ ನಮ್ಮ ದಲಿತ ಕಾಲೋನಿಯಲ್ಲೇ ಇದ್ದುಕೊಂಡು ಮುನ್ಸಿಪಾಲ್ಟಿಯಿಂದನೂ ಅವರು ಕೊಟ್ಟಿದ್ದಾರೆ, ಅದು ದಲಿತ ಕಾಲೋನಿಯಲ್ಲೇ ಇದೆ ಅಂತ ಹೇಳಿಬಿಟ್ಟು ಅದು ಕೊಟ್ಟಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟು ಕೊಟ್ಟಿದ್ದಾರೆ, ಅದೇ ಸೂಕ್ಷ್ಮ ಪ್ರದೇಶ ಅಂತ ಅದು. ಆದರೂ ಕೂಡ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಎನ್ ಶಂಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರುಹಿಲಾ, ತೇಜ, ಕಾನೂನು ಸಲಹೆಗಾರರು ನರಸಿಂಹಪ್ಪ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ಗೌರಿ ಗಣೇಶನ ಹಬ್ಬಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದ್ದು ಈ ಬಾರಿ ಮಣ್ಣಿನ ಗಣಪಗಳಿಗೆ ಭಾರಿ ಬೇಡಿಕೆ ಇದೆ. ಹಾಗಾದ್ರೆ ಮಣ್ಣಿನ ಗಣಪಗಳನ್ನ ತಯಾರಿಸುವ ತಯಾರಕರು ಮಣ್ಣಿನ ಗಣೇಶನ ಕುರಿತು ಏನ್ ಹೇಳ್ತಾರೆ ನೀವೇ ನೋಡಿ. ಗೌರಿ ಗಣೇಶನ ಹಬ್ಬಕ್ಕೆ ಇನ್ನೇನು ದಿನಗಳನ್ನೇ ಆರಂಭವಾಗಿದ್ದು ಈ ಬಾರಿ ಮಣ್ಣಿನ ಗಣಪಗಳಿಗೆ ಭಾರಿ ಬೇಡಿಕೆ ಇದೆ. ಹಾಗಾದರೆ ಮಣ್ಣಿನ ಗಣಪಗಳನ್ನು ತಯಾರಿಸುವ ತಯಾರಕರು ಮಣ್ಣಿನ ಗಣಪಗಳನ್ನು ಕುರಿತು ಏನ್ ಹೇಳ್ತಾರೆ ನೀವೇ ನೋಡಿ. ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ಈ ಕುಟುಂಬಕ್ಕೆ ಸರಿಸಾಟಿ ಇಲ್ಲ. ವಂಶ ಪಾರಂಪರ್ಯವಾಗಿ ಈ ಕುಟುಂಬ ಪ್ರತಿ ವರ್ಷ ಗೌರಿ ಗಣೇಶನ ಹಬ್ಬಕ್ಕೆ ಮಣ್ಣಿನ ಗಣೇಶ ವಿಗ್ರಹವನ್ನು ತಯಾರಿ ಮಾಡಿ ಮಾರಾಟ ಮಾಡುವುದೇ ಇವರ ಕುಲಕಸುವಾಗಿದೆ. ಪ್ರತಿ ವರ್ಷವೂ ಅದೆಷ್ಟೋ ತರಹದ ಮಣ್ಣಿನ ಗಣೇಶ ಮೂರ್ತಿಗಳು ಈ ಕುಟುಂಬದವರ ಕೈಯಲ್ಲಿ ಮೂಡಿಬರುತ್ತೆ. ದಶಕಗಳಿಂದಲೂ ಮಣ್ಣಿನ ಗಣಪಗಳನ್ನು ತಯಾರಿಸುತ್ತಾ ಬಂದರೂ ಇವರ ಉತ್ಸಾಹ ಇಂದಿಗೂ ಕುಗ್ಗಿಲ್ಲ. ಗೇಣುದ್ದ ಪುಟಾಣಿ ಗಣೇಶ ಮೂರ್ತಿಯಿಂದ ಹಿಡಿದು ಬೃಹತ್ಕಾರದ ಗಣೇಶ ಮೂರ್ತಿ ತಯಾರಾಗಿ ನಿಂತಿರುವುದನ್ನು ನಾವಿಲ್ಲಿ ನೋಡಬಹುದು. ಸಿಂಹದ ಮೇಲೆ ಕುಣಿತ ಗಣೇಶ, ಹಂಸ ವಿರಾಜಿತ ವಿನಾಯಕ, ಹಸುವಿನ ಮೇಲೆ ಕುಣಿತ ಬಾಲಗಣಪ, ಹೀಗೆ ಸಾಲು ಸಾಲು ವಿವಿಧ ರೀತಿಯ ಗಣೇಶನ ವಿಗ್ರಹಗಳು ಇಲ್ಲಿವೆ. ತಾತ ಮುತ್ತಾತನ ಕಾಲದಿಂದಲೂ ನಾವು ಮಣ್ಣಿನ ಗಣೇಶ ವಿಗ್ರಹವನ್ನು ಮಾಡುವುದೇ ನಮ್ಮ ಕಾಯಕ. ನಮ್ಮ ಮಕ್ಕಳು ಸಹ ನಮಗೆ ನೆರವಾಗ್ತಾರೆ. ಪಿಒಪಿ ಗಣೇಶ ಮಾಡಬಾರದೆಂದು ಸರ್ಕಾರ ಆದೇಶ ಹೊರಡಿಸಿದೆ. ಆದ್ದರಿಂದ ನಾವು ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗಳನ್ನೇ ಮಾಡುತ್ತೇವೆ ಎಂದು ಗಣೇಶ ಮೂರ್ತಿ ತಯಾರಕ ರಾಜ್ಗೋಪಾಲ್ ತಿಳಿಸಿದ್ರು. ಇದೇ ನಮ್ಮ ವೃತ್ತಿ ಜೀವನ. ಆಮೇಲೆ ಈಗ ಪಿಒಪಿ ಬ್ಯಾನ್ ಆಗಿದೆ. ಪೊಲ್ಯೂಷನ್ ಬೋರ್ಡ್ ಅಧ್ಯಕ್ಷ ಆದೇಶ ಮಾಡವ್ರೆ, ಬೇಕಾದಷ್ಟು ಪಿಒಪಿ ಗಣೇಶನೆಲ್ಲ ಸೀಜ್ ಮಾಡವ್ರೆ. ಅದಕ್ಕೋಸ್ಕರ ನಮ್ಮ ಮಣ್ಣು ಗಣೇಶನ ಸ್ವಲ್ಪ ಡಿಮ್ಯಾಂಡ್ ಇದೆ. ಮಣ್ಣು ಗಣೇಶನೇ ಬೇಕು. ಮಣ್ಣಿಂದ ಕೆರೆಯಿಂದ ಮಣ್ಣು ತಗೊಂಬತ್ತಿದೆ, ಕೆರೆಗೆ ತಿರ್ಗಾ ಮಣ್ಣು ಹೊತ್ತೈತೆ, ಅದಿಂದ ಏನಾಗಲ್ಲ. ಪಿಒಪಿ ತಗೊಂಬಂದ್ರೆ ಎಲ್ಲ ಕರಗಲ್ಲ, ಇನ್ನು ಸಿಮೆಂಟ್ ಆಗಿ ಗಟ್ಟಿಯಾಗಿ ಪೊಲ್ಯೂಷನ್ ಇದಾಗುತ್ತೆ. ಅದಕ್ಕೋಸ್ಕರ ಮಣ್ಣು ಗಣೇಶ ಮಾಡುತ್ತಿಲ್ಲ. ನಾವು ಒಂದೇ ಗಂಟೆ ಮಾಡ್ತಿದ್ದೆ, ಚಿಕ್ಕ ಚಿಕ್ಕವೆಲ್ಲ ಮಾಡ್ತಿದ್ದೆ, ಮನೆ ಗಿಡವೆಲ್ಲ 6 ಗಂಟೆ ಮಾಡಿ ಮಾರಾಟ ಮಾಡ್ತಿದ್ದೆ. ದೊಡ್ಡ ಮಾಡೋದು ಇಲ್ಲ, 3 ತಿಂಗಳಿದ್ದಾಗ ಸ್ಟಾರ್ಟ್ ಮಾಡಿ. ಇವಾಗ ಎಷ್ಟು ಅಡಿಯಿಂದ ಎಷ್ಟು ಅಡಿ? 1 ಅಡಿಯಿಂದ 6 ಗಂಟೆ ಮಾಡ್ತೀವಿ. 50 ರೂಪಾಯಿಯಿಂದ 6,000 ರೂಪಾಯಿ ಗಂಟೆ ಮಾಡ್ತೀನಿ ಮಣ್ಣಿನ ಗಣೇಶ. ಒಟ್ಟಾರೆ ಗಣೇಶ ಮಹೋತ್ಸವ ಭಾರತದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯ ಹಬ್ಬವಾಗಿದ್ದು ಪರಿಸರ ಸ್ನೇಹಿ ಗಣಪನ ವಿಗ್ರಹವನ್ನೇ ಪ್ರತಿಷ್ಠಾಪನೆ ಮಾಡಿ ಆರಾಧಿಸುವ ಪರಿಸರವಾದಿಗಳು ಮತ್ತು ಸರ್ಕಾರ ಜನತೆಗೆ ಕರೆ ನೀಡಿದ್ದು ಅದನ್ನು ಎಲ್ಲರೂ ಪಾಲಿಸಬೇಕೆಂಬುದೇ ನಮ್ಮ ಆಶಯ. ತುಮಕೂರು ಜಿಲ್ಲಾ ಹೆಚ್ಚುವರಿ ಎಸ್ಪಿಯಾಗಿ ಉದೇಶ್ ಅವರು ಅಧಿಕಾರ ಸ್ವೀಕರಿಸಿದರು.
ತುಮಕೂರು ಜಿಲ್ಲಾ ನೂತನ ಹೆಚ್ಚುವರಿ ಎಸ್ಪಿಯಾಗಿ ಡಿಜೆ ಉದೇಶ್ ಅವರು ಅಧಿಕಾರ ಸ್ವೀಕರಿಸಿದರು. ಹಿಂದಿನ ಎಎಸ್ಪಿ ಡಾ ಶೋಭಾರಾಣಿ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಎಎಸ್ಪಿಯಾಗಿ ವರ್ಗಾವಣೆ ಆಗಿದ್ದು, ನೂತನ ಎಎಸ್ಪಿ ಉದೇಶ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಉದೇಶ್ ಅವರದ್ದು ಹಾಸನ ಸ್ವಂತ ಸ್ಥಳವಾಗಿದ್ದು, ಡಿವೈಎಸ್ಪಿಯಾಗಿ ಮಂಡ್ಯ ಭದ್ರಾವತಿಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅನಂತರ ಹೆಚ್ಚುವರಿ ಎಸ್ಪಿಯಾಗಿ ಬಡ್ತಿ ಹೊಂದಿ ದಾವಣಗೆರೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದ್ದರು. ಅನಂತರ ದಾವಣಗೆರೆ ಜಿಲ್ಲೆಯಿಂದ ತುಮಕೂರಿಗೆ ವರ್ಗಾವಣೆ ಆಗಿ ಬಂದಿದ್ದಾರೆ. ಪ್ರತಿ ಮೂರು ತಿಂಗಳಿಗೊಮ್ಮೆ ವಿಕಲಚೇತನರ ಸಭೆಯನ್ನು ಕರೆಯಬೇಕೆಂದು ಅಂಗವಿಕಲರ ಒಕ್ಕೂಟದ ಅಧ್ಯಕ್ಷೆ ಮಂಜುಳಾರವರು ಒತ್ತಾಯಿಸಿದ್ದಾರೆ. ಪ್ರತಿ ಮೂರು ತಿಂಗಳಿಗೊಮ್ಮೆ ವಿಕಲಚೇತನರ ಕುಂದುಕೊರತೆ ಸಭೆಯನ್ನು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಕಡ್ಡಾಯವಾಗಿ ಮಾಡಬೇಕೆಂದು ನಗರ ಅಂಗವಿಕಲರ ಒಕ್ಕೂಟದ ಅಧ್ಯಕ್ಷ ಟಿಎಸ್ ಮಂಜುಳಾ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಕಲಚೇತನರಿಗೆ ಮಾಸಾಶನದ ಮಂಜೂರಾತಿಯಲ್ಲಿ ವಿಳಂಬ ಧೋರಣೆಯನ್ನು ನಿಲ್ಲಿಸಬೇಕು, ಕೆಲಸ ಮಾಡುವ ಸಾಮರ್ಥ್ಯವಿರುವವರಿಗೆ ಉದ್ಯೋಗ ಒದಗಿಸಬೇಕು ಎಂದು ಮಂಜುಳಾ ಆಗ್ರಹಿಸಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರವು ವಿಶೇಷ ಆಸಕ್ತಿ ವಹಿಸಬೇಕೆಂದು ಒತ್ತಾಯಿಸಿದರು. ಸ್ಥಳೀಯವಾಗಿ ನಮ್ಮ ನಾಡಿನ ಸರ್ಕಾರಿ ಆಡಳಿತ ವ್ಯವಸ್ಥೆ ಇರಬಹುದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಎಲ್ಲಾ ಹಂತದ ಎಲ್ಲಾ ಇಲಾಖೆಗಳಲ್ಲಿ 5% ಮೀಸಲಾತಿಯನ್ನು ಕೊಟ್ಟಿದೆ. ಅದು ಒಂದು ರೀತಿ ನಮಗೆ ಖುಷಿನೇ ತಂದ್ರೂ ಸಹ ಅದು ಸರಿಯಾದ ನಿಟ್ಟಿನಲ್ಲಿ ನಮ್ಮ ಅಂಗವಿಕಲರಿಗೆ ಅರ್ಹರಿಗೆ ತಲುಪ್ತಾ ಇಲ್ಲ ಅಂತ ಹೇಳಿ ಇವತ್ತಿನ ದಿವಸ ನಾವು ಸರ್ಕಾರದ ಗಮನ ಸೆಳೆಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತೆ ಅಂಗವಿಕಲರು ಪೆನ್ಷನ್ ಅನ್ನ ಕೊಡೋ ನಿಟ್ಟಿನಲ್ಲಿ ತಾಲೂಕು ಕಚೇರಿಯಲ್ಲಿ ತುಂಬಾ ವಿಳಂಬ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ. ಮತ್ತೆ ಐಎಫ್ಎಸ್ಸಿ ಕೋಡ್ ತಪ್ಪಿದೆ ಅಂತ ಹೇಳಿ 2 ವರ್ಷದ್ದು 1 ವರ್ಷದ್ದು ತಡೆ ಹಿಡಿತಾ ಇದ್ದಾರೆ. ತಡೆ ಹಿಡಿಯೋದ್ರಿಂದ ಅವರಿಗೆ ಜೀವನ ನಿರ್ವಹಣೆ ಕೆಲವರಿಗೆ ಕಷ್ಟ ಆಗ್ತಾ ಇದೆ. ಇನ್ನೊಂದೇನಂದ್ರೆ ಪೆನ್ಷನ್ಗೆ ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ಮಧ್ಯವರ್ತಿಗಳ ಅವಧಿ ತುಂಬಾನೇ ಇದೆ. ತಾಲೂಕು ಕಚೇರಿಯಲ್ಲಿ ಅಲ್ಲಿ ಮಧ್ಯವರ್ತಿ ಇಲ್ದೇ ಪೆನ್ಷನ್ ಮಂಜೂರು ಆಗ್ತಾ ಇಲ್ಲ. ಒಂದೊಂದು ಪೆನ್ಷನ್ಗೆ 3,000, 4,000, 5,000 ಸಹ ಅಲ್ಲಿ ಮಧ್ಯವರ್ತಿಗಳು ಹಣನ ತಗೋತಾ ಇದ್ದಾರೆ. ಅದು ಯಾರು ಅಂತ ಹೇಳಿದ್ರೆ ಎಲ್ರು ಅವರೇ ಉಂಟಾಕಿ ಅವರು ಬಿಟ್ಟಿರ್ತಾರೆ. ಹಾಗಾಗಿ ನಮ್ಗೆ ಇಂಥವ್ರು ಅಂತಾನೆ ಬ್ಲೇಮ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇನ್ನೊಂದೇನೆಂದ್ರೆ ನಮಗೆ ಅನಾವಶ್ಯಕವಾಗಿ ಪ್ರತಿ ಹಂತದ ಎಲ್ಲ ಕಚೇರಿಗಳಲ್ಲಿ ಯಾವುದೇ ಸೌಲಭ್ಯ ಪಡಿಬೇಕು ಅಂದ್ರೂ ಅಂದಾಡಿಸ್ತಾರೆ. ಅಧಿಕಾರಿಗಳ ಹತ್ರ ಕೇಳಿದ್ರೆ ಆಯ್ತು ನಿಮ್ಗೆ ಎಲ್ಲ ಕೆಲಸ ಆಗುತ್ತೆ, ನೀವೇನು ಯೋಚನೆ ಮಾಡಬೇಡಿ, ಅಂಗವಿಕಲರಿಗೆ ಅದ್ಕೊಡ್ತಿದೀವಿ ಇಟ್ಕೊಡ್ತಿದೀವಿ ಅಂತಾರೆ. ಇದು ಬಾಯಲ್ಲಿ ಒಂದು ರೀತಿ ಮಂತ್ರ ಹೇಳಿದಂಗೆ ಇರುತ್ತೆ ವಿನಃ ಕೈಯಲ್ಲಿ ಅವರೇ ಆದ ತಂತ್ರಗಾರಿಕೆಯನ್ನ ಅವ್ರು ಅಳವಡಿಸ್ತಾ ಇದ್ದಾರೆ. ಇದನ್ನ ನಮ್ಗೆ ತುಂಬಾನೇ ನೋವಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ರವೀಂದ್ರ, ಗಂಗರಾಜು, ವೀಣಾ ಮತ್ತಿತರರು ಪಾಲ್ಗೊಂಡಿದ್ದರು. ಗೌರಿ ಗಣೇಶ ಹಬ್ಬವನ್ನು ಸುರಕ್ಷತೆಯಿಂದ ಆಚರಿಸಬೇಕೆಂದು ಎಸ್ಪಿ ಡಾ ವಂಶಿಕೃಷ್ಣರವರು ಮನವಿ ಮಾಡಿದ್ದಾರೆ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರ ಸುರಕ್ಷತೆ, ಅನುಕೂಲತೆ ಮತ್ತು ಹಿತಾದೃಷ್ಟಿಯಿಂದ ಸಾರ್ವಜನಿಕರಲ್ಲಿ ಈ ಸಂದರ್ಭವನ್ನು ಸಂತೋಷದಿಂದ ಮತ್ತು ಸುರಕ್ಷಿತವಾಗಿ ಆಚರಿಸಲು ಎಸ್ಪಿ ಡಾ ವಂಶಿಕೃಷ್ಣರವರು ಕೋರಿದ್ದಾರೆ. ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವವರು ಪೆಂಡಲ್ಗಳಿಗೆ ಅಳವಡಿಸುವ ವಿದ್ಯುತ್ ಸಂಪರ್ಕವನ್ನು ಸುರಕ್ಷಿತವಾಗಿ ಬೆಸ್ಕಾಂನ ಅನುಮತಿ ಪತ್ರದೊಂದಿಗೆ ಪಡೆಯುವುದು, ಸದಾಕಾಲ ಪೆಂಡಲ್ನಲ್ಲಿ ಸ್ವಯಂ ಸೇವಕರು ಇರುವುದು, ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡುವ ವೇಳೆ ಮೆರವಣಿಗೆಯಿಂದ ಇತರೆ ಸಾರ್ವಜನಿಕರಿಗೆ ಅನಗತ್ಯವಾಗಿ ತೊಂದರೆಯಾಗದಂತೆ ನಡೆದುಕೊಳ್ಳುವುದು, ಆದಷ್ಟು ಬೇಗನೆ ಸೂರ್ಯಾಸ್ತದೊಳಗೆ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡುವುದು, ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆ ವತಿಯಿಂದ ನೀಡಲಾದ ನಿರ್ದೇಶನಗಳನ್ನು ಪಾಲಿಸಬೇಕು ಮತ್ತು ಅಗತ್ಯ ಸಂದರ್ಭಗಳಲ್ಲಿ ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಸಂಪರ್ಕಿಸುವುದು. ನಿಮ್ಮ ರಕ್ಷಣೆ ನಮ್ಮ ಹೊಣೆ, ಎಲ್ಲಾ ನಾಗರಿಕರಿಗೂ ಮತ್ತೊಮ್ಮೆ ಶುಭ ಕೋರಿ ಸಂತೋಷದಿಂದ ಹಬ್ಬ ಆಚರಿಸುವುದೆಂದು ಹಾರೈಸುತ್ತೇನೆಂದು ಎಸ್ಪಿ ಅವರು ಹೇಳಿದ್ದಾರೆ. ಪಾವಗಡ ತಾಲೂಕು ಅರಸೀಕೆರೆಯಲ್ಲಿ ಬೈಕ್ ವೀಲಿಂಗ್ ಮಾಡಲು ಹೋದ 3 ಯುವಕರು ಕಾಲು ಮುರಿದುಕೊಂಡ ಘಟನೆ ನಡೆದಿದೆ. ಬೈಕ್ ವೀಲಿಂಗ್ ಮಾಡುವಲ್ಲಿ ಹೋದ 3 ಯುವಕರು ಆಯತಪ್ಪಿ ಬಿದ್ದು 3 ಕಾಲು ಮುರಿದುಕೊಂಡ ಘಟನೆ ಪಾವಗಡ ತಾಲೂಕು ಅರಸೀಕೆರೆಯಲ್ಲಿ ನಡೆದಿದೆ. 3 ಯುವಕರು ಬೈಕ್ನಲ್ಲಿ ಕುಳಿತು ವೀಲಿಂಗ್ ಮಾಡುತ್ತಾ ಸಾಹಸ ಪ್ರದರ್ಶನ ಮಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಆಯತಪ್ಪಿ ಬಿದ್ದರಿಂದ 3 ದಿಕ್ಕಾಪಾಲಾಗಿ ಬಿದ್ದು 3 ಕಾಲು ಮುರಿದುಕೊಂಡಿದ್ದಾರೆ. ಈ ಅಪಘಾತದಿಂದಾಗಿ ಬೈಕ್ ಜಖಂಗೊಂಡಿದೆ. ತಿಪಟೂರಿನಲ್ಲಿ ಶಾಸಕ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ತೆಗೆದುಕೊಳ್ಳುವ ಸಂಬಳ ಶ್ರೀ ಸಾಮಾನ್ಯರ ತೆರಿಗೆಯಿಂದ ಬರುವ ಹಣ. ನಾವು ಪಡೆಯುವ ಸಂಬಳಕ್ಕೆ ನಿಯತ್ತಿನಿಂದ ಕೆಲಸ ಮಾಡಬೇಕು, ಕೇವಲ ತೋರಿಕೆಗಾಗಿ ಕೆಲಸ ಮಾಡಿ ಆತ್ಮವಂಚನೆ ಮಾಡಿಕೊಳ್ಳಬೇಡಿ ಎಂದು ಶಾಸಕ ಬಿಸಿ ನಾಗೇಶ್ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು.
ತಿಪಟೂರು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ನಾವು ಜನರಿಗೆ ಉತ್ತರದಾಯಿಗಳಾಗಿ ಕೆಲಸ ಮಾಡಬೇಕು, ಸರ್ಕಾರದ ಸಂಬಳಕ್ಕೆ ಸರಿಯಾದ ಕೆಲಸ ಮಾಡಬೇಕು, ಜನ ಕೂಲಿಯಿಂದ ಜೀವನ ನಡೆಸುತ್ತಿದ್ದಾರೆ, ಯಾವ ಕಾರಣಕ್ಕೂ ಸರ್ಕಾರದ ಸವಲತ್ತಿನಿಂದ ವಂಚಿತರಾಗಬಾರದು, ಸರ್ಕಾರದಿಂದ ಸಂಬಳ ಪಡೆಯುತ್ತಿರುವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಸರ್ಕಾರದ ಸವಲತ್ತುಗಳು ಅರ್ಹ ಫಲಾನುಭವಿಗಳಿಗೆ ದೊರೆಯಲು ಸಾಧ್ಯ ಎಂದರು. ತಾಲೂಕಲ್ಲಂತೂ ಒಂದೇ ಕಡೆ ಇದೆ, ಬೇರೆ ಕಡೆ ತಾಲೂಕ್ ತರ ಆ ಮೂಲೆಯಲ್ಲಿ ಒಂದು ಈ ಮೂಲೆಯಲ್ಲಿ ಒಂದು ಏನಿಲ್ಲ. ಕೆಇಬಿ ಪಕ್ಕ, ಎಸಿ ಆಫೀಸ್, ಎಸಿ ಆಫೀಸ್ ಪಕ್ಕ ಪಿಡಬ್ಲ್ಯೂಡಿ, ಪಿಡಿಬ್ಲ್ಯೂಡಿ ಪಕ್ಕ ಡಿಎಸ್ಪಿ ಆಫೀಸ್, ಅದ್ರ ಪಕ್ಕ ತಾಲೂಕ್ ಆಫೀಸು, ಅದ್ರ ಪಕ್ಕ ಕಂಟಿನ್ಯೂಸ್ ನಿಮ್ಮ ಆಫೀಸ್ ಕೂಡಿದೆ. ಈ ತರ ಇಷ್ಟು ಬಿ ಒ ಅಲ್ಲೇ ಮುಂಗಡೆನೆ ಬಿ ಒ ಆಫೀಸು, ಬರೀ ದೂರ ಎಲ್ಲೋ ಇದೆ, ನಾವು ನೋಡಕ್ಕೆ ಆಗಿಲ್ಲ. ಆ ತರದ್ದು ಅಲ್ಲ, ಇದರ ಒಂದು ಮಾನಸಿಕತೆ ಹಿಂದೆ ಇದ್ರೆ ನಾವು ಕರ್ನಾಟಕಕ್ಕಂತೂ ಒಳ್ಳೇದು ಮಾಡೋದೇ ಇಲ್ಲ, ನಾವು ನಮ್ಮ ತಾಲೂಕು ಒಳ್ಳೇದು. ಕಾರ್ಮಿಕ ಇಲಾಖೆ ಅಂತಹವರನ್ನ ಗುರುತಿಸಲು ವಿಫಲವಾಗಿದೆ, ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮೇಲಧಿಕಾರಿಗಳ ಮೂಲಕ ಕ್ರಮಕ್ಕೆ ವರದಿ ಮಾಡಲಾಗುವುದು ಎಂದ ಅವರು, ತಾಲೂಕಿನಲ್ಲಿ ಮೀನುಗಾರಿಕಾ ಇಲಾಖೆಯು ಪ್ರಯೋಜನಕ್ಕೆ ಬಾರದಂತೆ ಇದ್ದು ಇಲಾಖೆಯ ಸಿಬ್ಬಂದಿ ಸಂಬಳ ಸೇರಿದಂತೆ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿಯನ್ನ ಮಾಡುತ್ತಿದ್ದರೂ ಇಲಾಖೆಯ ಆದಾಯ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ತಾಲೂಕಿನಲ್ಲಿ ಇಲಾಖೆಯಿಂದ ದೊರೆಯುವ ಸವಲತ್ತುಗಳನ್ನ ಸರಿಯಾದ ಮಾಹಿತಿ ನೀಡಬೇಕಾಗಿ ಎಚ್ಚರಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಶಿವಸ್ವಾಮಿ, ತಹಶೀಲ್ದಾರ್ ಬಿ ಆರತಿ, ತಾಲೂಕು ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್, ತಾಲೂಕು ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಯಂತಿ ಕುಮಾರ್ ಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ತಿಪಟೂರು ತಾಲೂಕು ಹಾಲ್ಕುರಿಕೆಯ ತರಳವಾಳು ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಕ್ಕಳಿಗೆ ಶ್ರೀಕೃಷ್ಣಾರಾಧೆಯರ ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಶ್ರೀಕೃಷ್ಣನ ತತ್ವ ಆದರ್ಶಗಳು ವಿಶ್ವದ ಹೇಳಿಗೆಗೆ ದಾರಿದೀಪವಾಗಿವೆ. ಶ್ರೀಕೃಷ್ಣ ಪರಮಾತ್ಮನ ದೈವಿಕ ಮಾರ್ಗದರ್ಶನವನ್ನು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಅಳವಡಿಸಿಕೊಂಡು ನ್ಯಾಯ ನೀತಿ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಎಂದು ಆಲ್ಕುರ್ಕೆ HCMG ಕಾಲೇಜ್ ಪ್ರಾಂಶಾರ್ಯರಾದ ದುಬೇಂದ್ರಪ್ಪ ತಿಳಿಸಿದರು. ತಿಪಟೂರು ತಾಲೂಕು ಆಲ್ಕುರ್ಕೆ ತರಳವಾಳು ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಆಯೋಜಿಸಿದ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳಿಗೆ ಶ್ರೀಕೃಷ್ಣ ಹಾಗೂ ರಾಧೆಯರ ವೇಷಭೂಷಣ ಸ್ಪರ್ಧೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ದುಬೇಂದ್ರಪ್ಪ ಅವರು ಮಾತನಾಡಿ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಬೋಧಿಸಿರುವ ಸಕಲ ಜೀವಾತ್ಮಗಳ ಲೇಸನೆ ಬಯಸುವುದೇ ನಿಜವಾದ ಧರ್ಮ. ಜಗತ್ತಿನಲ್ಲಿ ಅಧರ್ಮ ಹೆಚ್ಚಾಗಿ ಧರ್ಮ ಅಪಾಯದಂಚಿಗೆ ಸಿಲುಕಿದ್ದಾಗ ಅವತಾರ ವ್ಯಕ್ತಿ ಬಂದು ಧರ್ಮ ರಕ್ಷಣೆ ಮಾಡುತ್ತಾನೆ ಎಂದು ತಿಳಿಸಿದ್ದಾರೆ. ಸಮಾಜದಲ್ಲಿ ಧರ್ಮ ಅಧರ್ಮಗಳ ಹೋರಾಟದಲ್ಲಿ ಮನುಷ್ಯ ಧರ್ಮ ರಕ್ಷಣೆ ಹೇಗೆ ಮಾಡಬೇಕು ಎಂಬುದನ್ನು ಪರಮಾತ್ಮನ ಗೀತಾ ಬೋಧನೆಯಲ್ಲಿ ತಿಳಿಸಿದ್ದಾನೆ. ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯುವ ಮೂಲಕ ಜಗತ್ತಿನ ಉದ್ಧಾರಕ್ಕೆ ಸಹಕಾರಿಗಳಾಗಬೇಕೆಂದು ತಿಳಿಸಿದರು. ಒಂದು ಆಕಾಶವಾಣಿ ಅಸಹ್ಯವಾಣಿ ಕೇಳುತ್ತಾನೆ. ಈ ಕಂಸ ಅನ್ನುವ ತಂಗಿ ದೇವತೆಯ ಗರ್ಭದಲ್ಲಿ ಜನಿಸಿದ ಗಂಡು ಮಗುವಿನಿಂದ ಈ ಕಂಸನ ಅವಸಾನವಾಗುತ್ತೆ. ಕಂಸ ಅದರಿಂದ ಹತ್ಯೆ ಆಗ್ತಾನೆ ಎನ್ನುವಂತಹ ಅಸಹ್ಯವಾಣಿ ಕೇಳಿ ಬರುತ್ತೆ. ತಕ್ಷಣ ಕಂಸ ಎಚ್ಚೆತ್ತುಕೊಳ್ತಾನೆ. ತನ್ನ ತಂಗಿಗೆ ಎಷ್ಟೇ ಪ್ರೀತಿಯನ್ನು ಮಾಡಿದ್ರು ಕೂಡ ವಸುದೇವ ಮತ್ತೆ ದೇವತೆ ಇಬ್ಬರನ್ನು ಬಂಧನದಲ್ಲಿ ಇರ್ತಾರೆ. ಏಕೆಂದ್ರೆ ನಮಗಿಂತ ಚೆನ್ನಾಗಿ ಶ್ರೀಕೃಷ್ಣನ ಬಗ್ಗೆ ನಮ್ಮ ಪುಟಾಣಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತರಳವಾಳು ಇಂಟರ್ನ್ಯಾಷನಲ್ ಸ್ಕೂಲ್ ಮುಖ್ಯೋಪಾಧ್ಯಾಯರಾದ ವಿಜಯ್ ಕುಮಾರ್ ಮಾತನಾಡಿ, ಶ್ರೀಕೃಷ್ಣ ಪರಮಾತ್ಮ ಜಗತ್ತಿನ ಧರ್ಮ ರಕ್ಷಕ. ತನ್ನ ಬಾಲ್ಯದಲ್ಲಿ ಬಾಲ ವಿನೋದಗಳ ಮೂಲಕ ದುಷ್ಟರಿಗೆ ಶಿಕ್ಷೆ, ಉತ್ತಮರಿಗೆ ರಕ್ಷಣೆ ಮಾಡುವ ಮೂಲಕ ಜಗತ್ತಿಗೆ ಬೆಳಕು ನೀಡಿದ್ದು. ಕುರುಕ್ಷೇತ್ರದಲ್ಲಿ ಪಾಂಡವರು ಮತ್ತು ಕೌರವರಿಗೆ ಧರ್ಮ ನೀತಿ ಬೋಧನೆ ಮಾಡಿ ಧರ್ಮದ ಹಾಗೂ ನ್ಯಾಯದ ಪರವಾಗಿದ್ದ ಪಾಂಡವರ ಗೆಲುವಿಗೆ ಕಾರಣವಾದ ಶ್ರೀಕೃಷ್ಣನು ಜಗತ್ತಿನ ಏಳಿಗೆಗಾಗಿ ಮತ್ತೆ ಹುಟ್ಟಿ ಬರುವುದಾಗಿ ಹೇಳಿದ್ದಾನೆ. ಪೋಷಕರು ತಮ್ಮ ಮಕ್ಕಳಿಗೆ ಶ್ರೀಕೃಷ್ಣನ ವೇಷ ಹಾಕಿಸುವ ಮೂಲಕ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ಜೊತೆಗೆ ಶ್ರೀಕೃಷ್ಣನ ಸಾತ್ವಿಕ ಗುಣಗಳು ಹಾಗೂ ಶ್ರೀಕೃಷ್ಣ ಚೈತನ್ಯ ಶಕ್ತಿಯ ಆಶೀರ್ವಾದ ದೊರೆಯಲಿ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ HCMG ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್, ಶಾಲಾ ಸಲಹಾ ಸಮಿತಿ ಸದಸ್ಯರಾದ ಪ್ರಕಾಶ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಇಲ್ಲಿಗೆ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಡಿಜಿಟಲ್ ವಾಹಿನಿ.